ದಿನಗಳಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ದೌರ್ಜನ್ಯಗಳು ನಡೀತಾ ಇದ್ದರು. ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ದಲಿತರಿಗೆ ರಕ್ಷಣೆ ಕೊಡುವುದರಲ್ಲಿ ವಿಫಲವಾಗಿದೆ ಅಂತ ರಾಜ್ಯ ಮಾದಿಗ ಸಮಾಜ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಹೊಸವಳ್ಳು ದೇವರಾಜು ಆರೋಪಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ ತಾಲೂಕಿನಾದ್ಯಂತ ಕೆಲವು ಹಳ್ಳಿಗಳಲ್ಲಿ ದಲಿತರ ಮೇಲೆ ದಾಳಿ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಕೈಕಟ್ಟಿ ಕೂರಿವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದು ಮುಂದುವರೆದರೆ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಜೊತೆ ಸೇರಿ ಬೃಹತ್ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದರು. ಮಕ್ಕಳಿಗೆ ಮತ್ತೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಅಕ್ಕಂದಿರಿಗೆ ನಮ್ಮ ತಾಯಂದಿರಿಗೆ ಇವರು ನಿರಂತರವಾಗಿ ಹೊಡೆದುಬಿಡೋದು ಇದನ್ನ ನಾವು ಇನ್ಮೇಲೆ ಸಹಿಸ್ತಾರಂತ ವಿಚಾರವಾಗಿದೆ. ನಾವೂ ಕೂಡ ದಲಿತರು ಕೂಡ ಗಣಸರೆ ನಾವು ಮಾನವೇಯತೆರೆ ನಮಗೂ ಕೈಕಾಲಿದೆ. ಆ ಶಕ್ತಿ ಹೋರಾಟ ಮಾಡುವಂತ ಶಕ್ತಿ ನಮ್ಮಲ್ಲೂ ಇದೆ. ಆದರೆ ನಾವು ಅಂಬೇಡ್ಕರ್ ಹಾಕಿದಂತ ಬೇಸಿಕಲಿ ಕಾನೂನು ವಿಚಾರದಲ್ಲಿ ಹೋರಾಟ ಮಾಡಬೇಕು ಅನ್ನೋ ಒಂದೇ ವಿಚಾರದಲ್ಲಿ ತಾಳ್ಮೆ ತಕೊಂಡಿರೋದು. ಇದನ್ನ ಬೇರೆ ಜನಗಳು ಒಂದು ದುರುಪಯೋಗ ಪಡಿಸ್ಕೊಂಡ್ರೆ ನಾಳೆ ದಿನ ಇದನ್ನು ಅನುಭವಿಸಬೇಕಾಗುತ್ತದೆ. ಜೊತೆಗೆ ತಾಲೂಕಲ್ಲಿ ಇರುವಂತ ಅಧಿಕಾರಿಗಳು ಕೂಡ ಇದನ್ನ ಮುಂದಿನ ದಿನ ನೋಡಬೇಕಾಯ್ತದೆ ಇದನ್ನ ಏನಾಗಬೇಕಾಯ್ತದೆ ಅಂತ. ಹಾಗಾಗಿ ನಾವು ಈ ದಲಿತರು ಮನಸ್ಸು ಮಾಡಿದ್ರೆ ಯಾವ ಅಧಿಕಾರಿಗಾರು ಪಾಠ ಕಲಿಸುವಂತ ಶಕ್ತಿ ಇದೆ, ಯಾವ ರಾಜಕಾರಣಿಯಾರು ಪಾಠ ಕಲಿಸುವಂತ ಶಕ್ತಿ ಇದೆ, ಇವ್ರಿಗೆ ಏನಾರ ಮಾನವೀಯತೆ ಅಂತ ಒಂದಿದ್ರೆ ಬಂದು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಏನಾಗಿದೆ ವಿಚಾರ ಯಾಕೆ ಹಿಂಗೆ ದೌರ್ಜನ್ಯ ಮಾಡ್ತಾ ಇದ್ರಿ ಅಂತ ಒಂದು ಮಾನವೀಯತೆಯಿಂದ ಕೇಳುವಂತ ಕೆಲಸಗಳನ್ನ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನ ಇದನ್ನ ಬಹಳ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರು ದಲಿತ ಮುಖಂಡರಾದ ಮಾಂಬಳಿ ಜಯರಾಮ ಅವರು ಮಾತನಾಡಿ ತಾಲೂಕಿನ ಶೀಲ್ನೆರೆ ಹೋಬಳಿ ಬಳ್ಳೇಕೆರೆ ಗ್ರಾಮದ ದಲಿತ ಮಹಿಳೆಯ ಮೇಲೆ ಸವರ್ಣೀಯ ಪುರುಷ ಹಾಗೂ ಆತನ ಪತ್ನಿಯ ಜೊತೆ ಸೇರಿ ಕ್ಷುಲ್ಲಕ ಕಾರಣದಿಂದಾಗಿ ಮರಣಾಂತಿಕ ಹಲ್ಲೆ ನಡೆಸಿರುವುದನ್ನು ಖಂಡಿಸಿದಲ್ಲದೆ ಹಲ್ಲೆ ಮಾಡಿದ ಮಹಿಳೆಯನ್ನ ಬಂಧಿಸಬೇಕು, ಅಲ್ಲದೆ ಹಲ್ಲೆಗೊಳಗಾದ ಕುಟುಂಬಕ್ಕೆ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡಬೇಕು ಅಂತ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ದಲಿತ ಸಂಘಟನೆಯ ಸದಸ್ಯರು ತಾಲೂಕು ಆಡಳಿತ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲನೇದೇ ಹೇಳ್ಬೇಕಾದ್ರೆ ಇವತ್ತೇನು ಬಳ್ಳೇಕರ ಹೆಣ್ಮಗಳನ್ನ ಆ ಥರ ಅಮಾನುಷ್ಯ ಅಂತ ಹೇಳ್ಬೇಕು, ಇದನ್ನು ಒಂದು ಅಮಾನುಷ್ಯ ಕೃತ್ಯ ಅಂತ ಹೇಳಿ ಏನು ಆ ಹೆಣ್ಮಗಳನ್ನ ಎಳೆದಾಡ್ಕೊಂಡು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನನ್ನ ಅನುಭವ. ಯಾಕೆಂದರೆ ಅಲ್ಲಿ ಇನ್ನೂ ಜಾತೀಯತೆ ಐತೆ, ಇನ್ನೂ ಕೆಲವೊಂದು ಹಳ್ಳಿಗಳೆಲ್ಲ ಇನ್ನೂ ಜಾತೀಯತೆ ನಿರ್ಮೂಲನೆ ಆಗಿಲ್ಲ ಅಂಥದ್ದನ್ನು ಇವತ್ತು ಸದಾ ಈ ದೌರ್ಜನ್ಯ ಇನ್ನೂ ನಡೀತಾ ಇದೆ ಅಂದರೆ ಇದು ಅದಕ್ಕೆ ನಾವು ದೊಡ್ಡ ಖಂಡನೆ ಅಂತ ಹೇಳ್ತೀನಿ. ಮತ್ತೊಂದು ಹೇಳಬೇಕು ಅಂದರೆ ಹರಿಹರಪುರ ಇರ್ಬೋದು ಮತ್ತು ಬೋಕನಕೆರೆ ಇರ್ಬೋದು, ಇಂಥವೆಲ್ಲ ಈಗ ಈ ತಾಲೂಕಿನಲ್ಲಿ ನಡೆದಿದೆ, ಈ ತಿಂಗಳಲ್ಲೇ ಕಳೆದ ತಿಂಗಳು ಮತ್ತು ಈ ತಿಂಗಳಲ್ಲಿ ನಡೆದಿದೆ. ಆದರೂ ಸದಾ ಅಲ್ಲಿ ಎಲ್ಲೂ ಕೆಲವೊಂದು ಅಧಿಕಾರಿಗಳು ಇನ್ನೂ ಭೇಟಿ ಮಾಡಿಲ್ಲ. ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಶೀಘ್ರದಲ್ಲೇ ಅಂತ ಭೇಟಿ ಮಾಡಿ ಅಂತ ಸಹ ಈಗ ನಮ್ಮ ಏನು ದಲಿತರಿಗೆ ಏನಾಗಿದೆ ದೌರ್ಜನ್ಯದ ಬಗ್ಗೆ ತನಿಖೆ ಆಗಲಿ. ಇನ್ನೂ ಈ ಥರ ನಡೀತಾ ಇದ್ದರೆ ಅವ್ರು ಇನ್ನೂ ಯಾವುದೇ ಕಾರಣಕ್ಕೂ ಯಾವ ಜಿಲ್ಲಾ ವರಿಷ್ಠಾಧಿಕಾರಿ ಭೇಟಿ ಮಾಡಿಲ್ಲ, ಜಿಲ್ಲಾಧಿಕಾರಿಯವರು ಭೇಟಿ ಮಾಡಿಲ್ಲ. ಅಂಬೇಡ್ಕರ್ ಗೆ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ, ಬಾಬು ಜಗಜೀವರಾಮ್ ಗೆ ಜೈ, ಬಾಬು ಜಗಜೀವರಾಮ್ ಗೆ ಜೈ. ಧಿಕ್ಕಾರ ಧಿಕ್ಕಾರ ನಾಡಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ನಾಡಿಗೆ ಧಿಕ್ಕಾರ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸೋಮಯ್ಯ, ಕೂಡಲಕುಪ್ಪೆ ರಾಜಯ್ಯ, ಖಜಾಂಚಿ ಪುಟ್ಟರಾಜು, ತಾಲೂಕು ಕಾರ್ಯದರ್ಶಿ ಮಹದೇವ ಚಲುವರಾಜು, ರಾಯಸಮುದ್ರ ವೆಂಕಟೇಶ್ ಸೇರಿದಂತೆ ತಾಲೂಕು ದಲಿತ ಸಂಘಟನೆಯ ನೂರಾರು ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.